ಹೋರಾಟವನ್ನು ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಕೂಡ ಹಣ ಕಳೆದುಕೊಂಡಂಥವರು ಇಲ್ಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಮುಖಂಡರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇವರಿಗೆ ನ್ಯಾಯ ದೊರಕಿಸುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದೆ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು, ಯಾವ ರೀತಿಯ ಹೋರಾಟವನ್ನು ಮಾಡಿದರೆ ತಾವು ಕಳೆದುಕೊಂಡಂತಹ ಹಣ ವಾಪಸ್ ಸಿಗುತ್ತೆ, ಆ ಪ್ರಯತ್ನವನ್ನು ಮಾಡೋದಕ್ಕೆ ಚರ್ಚೆ ನಡೆಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಇಲ್ಲೆಲ್ಲರೂ ಕೂಡ ತಮಗೊಂದು ಮನೆ ಬೇಕು ಅಂತ ದುಡ್ಡು ಕೊಟ್ಟು ಇದುವರೆಗೂ ಕೂಡ ಆ ದುಡ್ಡನ್ನು ವಾಪಸ್ ಇಸ್ಕೊಳ್ಳಿಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದಾರೆ, ಪರದಾಡ್ತಾ ಇದ್ದಾರೆ. ತಾವು ಕೊಟ್ಟ ಹಣವನ್ನು ಯಾವತ್ತಿಗಾದರೂ ಆತ ವಾಪಸ್ ಕೊಟ್ಟರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಈಗ ಅವರು ಒಂದಷ್ಟು ಜನ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಾರೆ, ಅವರು ತಾವು ದುಡಿದಂತಹ ದುಡ್ಡನ್ನು ತಾವು ಉಳಿಸಿದಂತಹ ದುಡ್ಡನ್ನು ಸಚಿನ್ ನಾಯಕಿ ಕೊಟ್ಟಿದ್ದಾರೆ, ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀವಿ. ಮೇಡಮ್, ನಿಮ್ಮ ಹೆಸರು? ನೀವು ಎಷ್ಟು ಕೊಟ್ಟಿದ್ರಿ, ಎಷ್ಟು ದಿನ ಆಯಿತು ಹಣ ಕೊಟ್ಟು? ಕೊಟ್ಟು ಒಂದು ವರ್ಷ ಅಂತೀನಿ. ಎಷ್ಟು ಹಣ? ನಮ್ದು 6 ಲಕ್ಷ ಮೊದಲು ಸೇರಿ 11,80,92,000. ಏನು ಹೇಳ್ತಾರೆ ಇವಾಗ ಕೇಳಿದ್ರೆ? ಕೇಳಿದ್ರೆ ಮಿಡಕ್ಷಿಲೆ ಒಟ್ಟು ಕೊಡ್ತೀವಿ, ಅಲ್ಲ ಅದ್ರ ಬೇರೆ ಕೊಡ್ತೀವಿ, ಅದೆರಡು ಬೇಡ ಅಂದರೆ 3 ತಿಂಗಳಾಗುತ್ತೆ ದುಡ್ಡು ಕೊಡೋಕ್ಕೆ ಅಂತ. 3 ತಿಂಗಳಾಗುತ್ತೆ ದುಡ್ಡು ಕೊಡೋಕ್ಕೆ ಅಂತ ಎಷ್ಟು ತಿಂಗಳಿಂದ ಹೇಳ್ತಾರೆ? ಆ ಥರ 6 ತಿಂಗಳಿಂದ ಹೇಳ್ತಾರೆ. ನಾವು ಕ್ಯಾನ್ಸಲೇಷನ್ಗೂ ನಾವು ಬರ್ಕೊಟ್ಟಿಲ್ಲ, ಎಲ್ಲ ಇವ್ರನ್ನೆಲ್ಲ ನೋಡಿದ್ನಲ್ಲ, ಇನ್ನೆಲ್ರಿಗೂ ಆಗಿದೆ ನಮಗೂ ಆಗುತ್ತೆ ಅನ್ನೋದು ಒಂದು ಭಾವನೆ ಬರುತ್ತೆ. ಅದಕ್ಕೆ ನೋಡೋಣ ಅಂತ ನನಗೆ ಅಂತಲ್ಲ ಎಲ್ರಿಗೂ ಸಂಶಯ. ಮೇಡಮ್, ನೀವು ಎಲ್ಲಿನ ಪ್ಲಾಟಿಗೆ ಕೇಳಿದ್ರಿ? ಗಾಯತ್ರಿ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ ಕೆಂಗೇರಿ. 5.5 ಲಕ್ಷ ಕೊಟ್ಟು ಈಗ 1 ವರ್ಷದಿಂದ 1 ತಿಂಗಳಾಯಿತು. ಫ್ರೀ ಮನ್ಸಿಂದ ಫೋನ್ ಮಾಡಿ ಅವ್ರು ಹೇಳ್ತಾ ಇದ್ದೀನಿ, ನೀವು ಆಫೀಸ್ ಸ್ಟಾಫ್ಗೆ ಫೋನ್ ಮಾಡಿದ್ರೆ ಇನ್ನು ಪ್ರಾಜೆಕ್ಟ್ ಏನು ಆಗಿಲ್ಲ, ಸ್ವಲ್ಪ ಡಿಸಿಜನ್ ಚೆನ್ನಾಗಿದೆ, ಅದನ್ನು ನಾವು ಸರಿ ಮಾಡಿ ನಿಮಗೆ ಇನ್ನೂ 3 ತಿಂಗಳು ನಿಮಗೆ ಅಗ್ರಿಮೆಂಟ್ ಪ್ರಕಾರ ಟೈಮ್ ಇದೆ, ಅಷ್ಟರಲ್ಲಿ ನಾವು ಇದು ಮಾಡಿಕೊಡ್ತೀವಿ ಮೇಡಮ್ ಅಂತ ಅಷ್ಟೇ ಭರವಸೆ ಕೊಟ್ಟಿದ್ದಾರೆ. ಹೊರತು ನಮ್ಗೆ ಯಾವುದೇ ರೀತಿಯಾದ ಹಣ ವಾಪಸ್ ಕೊಡ್ತೀವಿ. ಅವ್ರು ಮಾಡ್ತೀವಿ ಅಂತ ಹೇಳ್ತಾ ಇವ್ರಿಗೆ ಒಂದು ವೀಕಿಂದ ನಾವು ಆಫೀಸಿಗೆ ಫೋನ್ ಮಾಡೋ, ಯಾರು ಅಷ್ಟು ಎಲ್ಲ ಸ್ವಿಚ್ ಆಫ್ ಏನ ಇದು ಮಾಡೋ ನಾಲ್ಕು ಜಬಲ್ ಮಾಡಿಟ್ಕೊಂಡು ಇದ್ದಾರೆ. ನಮ್ಗೆ ಇನ್ಫಾರ್ಮೇಶನೇ ಗೊತ್ತಿಲ್ಲ. ಈಗ ಟಿವಿ ನೋಡಿ ನಮಗೆ ಶಾಕ್ ಆಗಿ ಯಾರೋ ಹೇಳಿದ್ರು ಮೀಟಿಂಗಿದೆ ಬನ್ನಿ ಅಂತ ಅದು ಕೇಳಿದ್ದೆ. ಎಲ್ಲರೂ ಕೂಡ ಮುಂದಿನ ಕಾನೂನು ಹೋರಾಟವನ್ನು ಹೇಗೆ ಮಾಡಬೇಕು, ತಾವು ಕಳೆದುಕೊಂಡಂತಹ ಹಣವನ್ನು ವಾಪಸ್ ಪಡೆದುಕೊಳ್ಬೇಕು ಅಂತ ಏನು ಮಾಡಬೇಕು ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೃಷ್ಣೇಗೌಡರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈಗ ಎಲ್ಲರೂ ನಿಮ್ಮ ಜೊತೆ ಸೇರಿಕೊಂಡಿದ್ದಾರೆ, ನೀವು ಅವರಿಗೆ ನ್ಯಾಯ ಕೊಡಿಸುವಂತಲ್ಲಿ ಏನು ಮಾಡ್ತೀರಿ? ಈಗಾಗಲೇ ಈ ರಾಜ್ಯದಲ್ಲಿ ಸುವರ್ಣ ಮಾಧ್ಯಮ ಇವತ್ತು ಇಡೀ ನಾಡಿನ ಜನರಿಗೆ ಸತ್ಯವನ್ನು ಎತ್ತಿಡಿದಿದೆ. ಮತ್ತು ಅದ್ರ ಜೊತೆಗೆ ನಿನ್ನೆ ನಾನು ಒಬ್ಬ ಕಾರ್ಯಕ್ರಮ ನೋಡಿದ ವಿಚಾರ ಗಮನಿಸಿದಾಗ ಅವನು ಎಷ್ಟು ಬಂಡ ಇದ್ದಾನೆ ಅಂತಕ್ಕಂಥದ್ದನ್ನ ಅವನ ಮಾತಿನಲ್ಲಿ ಗೊತ್ತಾಗ್ತದೆ. ಅವನು ಮೋಸ ಮಾಡಲಿಕ್ಕೆ ಅಂತಲೇ ಈ ರಾಜ್ಯವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಸಾಕಷ್ಟು 100,000 ಜನಕ್ಕೆ 1,000,000 ಜನಕ್ಕೆ ವಂಚನೆಯನ್ನು ಮಾಡಿರ್ತಕ್ಕಂಥ ಇಂಥ ನೀಚನ್ನು ಸುಮಾರು ಮೊಕದ್ದಮೆಗಳು ಹೂಡಿದ್ರೂ ಕೂಡ ಇವತ್ತು ಕಾನೂನಲ್ಲಿ ಅವನ ಕಠಿಣವಾದಂಥ ಒಂದು ಇದರಲ್ಲಿ ಬಂಧಿಸೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಚುನಾಯಿತ ಸರ್ಕಾರ ಇದೆ ಅಂತಕ್ಕಂಥದ್ದನ್ನ ಜನರಿಗೆ ತೋರಿಸುವಂಥ ಸರ್ಕಾರ ಆಗದಾದರೆ ಮೊನ್ನೆ ಮುಖ್ಯಮಂತ್ರಿಗಳೇ ಗೃಹ ಇಲಾಖೆಗೆ ಗೃಹ ಮಂತ್ರಿಯವರಿಗೆ ನಾವು ಈಗಾಗಲೇ ಈ ಎಲ್ಲ ನೊಂದಂಥ ಈ ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ. ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂಥ ಅವನ ಮೇಲೆ ಏನು ಕ್ರಮ ತಗೊಂಡ್ರಿ ಅಂತಕ್ಕಂಥ ವಿಚಾರ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಸುಮಾರು 25-30 ದಿವಸದಿಂದಲೂ ಕೂಡ ಧರಣಿ ಹೋರಾಟಗಳು ಸತತವಾಗಿ ನಡೀತಾ ಬಂದಿದೆ. ಸುಮಾರು ಅವನು ನಿನ್ನೆ ಹೇಳ್ತಾನೆ 48 ಜನ 28 ಜನ ಅಂತ ಹೇಳ್ತಕ್ಕಂಥ ಉಡಾಪೆ ಸಚಿನ್ ನಾಯ್ಕ, ನೀನು ಒಬ್ಬೊಬ್ಬನ ಜೊತೆಯಲ್ಲಿ 100 ಜನ ಇದ್ದಾರೆ, ಅವ್ರಿಗೂ ಕೂಡ ಬದುಕಿದೆ, ನಿನಗೆ ದುಡ್ಡು ಕೊಟ್ಬಿಟ್ಟು ದಿನ ಬಂದಿಲ್ಲಿ ಬೀದಿಗೆ ಕೂತ್ಕೊಳ್ಳಿಕ್ಕೆ ಅವ್ರು ಅಂದರೆ ಅವರೆಲ್ಲ ಫುಟ್ಪಾತಿಗೆ ಬಂದ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಈಗ ನೀವು ಇಷ್ಟು ಜನರಿದ್ದಾರೆ, ಈಗ ನೀವು ಮುಂದೆ ಏನು ಮಾಡಬೇಕು? ಈಗಾಗಲೇ ನಮ್ಮ ಶಾಸ್ತ್ರಿ ಮತ್ತು ಎಲ್ಲರೂ ಮುಂದೆನೆ ಒಂದು ಹಿಂದೆ ವಕೀಲರ ಒಂದು ಸುಮಾರು 10-15-20 ತಂಡ ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಏನು ಅಲ್ಲಿ ಮಡಿವಾಳ ಮತ್ತು ಹಲವಾರು ಸ್ಟೇಷನ್ಗಳಲ್ಲಿ ಮೊಕದ್ದಮೆಗಳನ್ನು ಎಲ್ಲ ನಕಲು ದಾಖಲಾತಿಗಳನ್ನು ತಗೊಂಡು ಜೆರಾಕ್ಸ್ಗಳನ್ನು ತಗೊಂಡು ಇವತ್ತು ಹೈಕೋರ್ಟ್ಗೆ ಅದರ ಸಂಬಂಧಪಟ್ಟವಂಥ ವಿಚಾರಗಳನ್ನ ಹೈಕೋರ್ಟ್ ಗಮನಕ್ಕೆ ತಂದು ಅವನ ಮೇಲೆ ಸರ್ಕಾರ ಯಾಕೆ ಮತ್ತು ಇಲಾಖೆ ಯಾಕೆ ಇವನ ಮೇಲೆ ಕಠಿಣವಾದ ಕಾನೂನು ಕ್ರಮ ತಗೊಂಡಿಲ್ಲ, ಮತ್ತು ಈ ಜನಕ್ಕೆ ಅಮಾಯಕರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಗೊತ್ತಾದರೂ ಕೂಡ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ನುಣುಚಿಕೊಳ್ಳುವಂಥದ್ದು ಮತ್ತು ಅವನು ಬೇರೆ ಬೇರೆ ರಾಜ್ಯಕ್ಕೆ ಕದ್ದು ಓಡೋಗುವಂಥದ್ದು
ಆಗ್ತಾ ಇದೆ. ತಕ್ಷಣ ಕಾನೂನು ತಜ್ಞರನ್ನು ನಾವು ಭೇಟಿ ಮಾಡಿ ಈಗ ಮುಂದೆ ಹೈಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡೋರಿದ್ದೇವೆ. ಎಲ್ರಿಗೂ ಕೂಡ ನ್ಯಾಯ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.